ಫ್ರೆಂಡ್ಸ್, ಇಲ್ಲಿ ನೋಡಿ ಪೇರಳೆ ಗಿಡ. ಈ ಪೇರಳೆ ಗಿಡದಲ್ಲಿ ನಾಲ್ಕು ಗಿಡದಲ್ಲಿ ನಾಲ್ಕು ಚಿಗುರು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಚಿಗುರನ್ನು ಉಪಯೋಗಿಸ್ಕೊಂಡು ಒಳ್ಳೆ ಮನೆ ಮದ್ದು ಮಾಡ್ಬೋದು. ಇದರಲ್ಲಿ ಅಷ್ಟೊಂದು ಔಷಧೀಯ ಗುಣ ಇದೆ. ಈ ಮನೆ ಮದ್ದು ಯಾವುದಕ್ಕಂತ ಹೇಳಿದರೆ ಈ ಬಾಯಿ ಹುಣ್ಣಿಗೆ. ಇದರಿಂದ ಒಂದು ಮನೆ ಮದ್ದು ಮಾಡಿದರೆ ಉಂಟಲ್ಲ, ತುಂಬಾ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಒಂದೇ ದಿವಸದಲ್ಲಿ ಬಾಯಿ ಹುಣ್ಣು ಕಡಿಮೆ ಆಗ್ತದೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶೋಡ ಪಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಇದರ ಚಿಗರನ್ನು ನಾನು ತೆಗಿತಾ ಇದ್ದೇನೆ. ಮೂರು ಚಿಗರು ಕೂಡ ತೆಗಿತೇನೆ. ಇವತ್ತಿನ ನಮ್ಮ ಮನೆ ಮದ್ದಿಗೆ ಮೂರು ಸಾಮಗ್ರಿಗಳನ್ನು ಬಳಸ್ತಿದ್ದೇನೆ ನಾನು. ಒಂದು ಮೆಂತೆ, ಜೇನುತುಪ್ಪ, ಹಾಗೇ ಪೇರಳೆದ್ದು ಚಿಗುರು. ಇಲ್ಲಿ ಮೆಂತೆಯನ್ನು ಮೊದಲಿಗೆ ಪುಡಿ ಮಾಡಿಟ್ಕೊಳ್ಳುವ. ನಾನೊಂದು ಕಾಲು ಚಮಚ ಆಗುವಷ್ಟು ಮೆಂತೆಯನ್ನು ತಗೊಳ್ತೇನೆ. ತುಂಬ ಮೆಂತೆ ಬೇಡ, ಆದರೆ ಮೆಂತೆ ತುಂಬ ತಂಪು. ನಮ್ಮ ಈ ಬಾಯಿ ಹುಣ್ಣಿಗೆಲ್ಲ ಹೇಳಿ ಮಾಡಿಸಿದ ಮನೆ ಮದ್ದು ಅಂತಲೇ ಹೇಳ್ಬೋದು. ನಮ್ಮ ಬಾಯಿ ಹುಣ್ಣು ಮೇನ್ ಆಗಿ ಆಗೋದು ಹೀಟಾದರೆ, ಬಾಡಿ ತುಂಬ ಹೀಟಾದರೆ ಬಾಯಲ್ಲಿ ಹುಣ್ಣುಗಳಾಗ್ತದೆ. ಆ ಹುಣ್ಣಂದರೆ ತುಂಬ ನೋವಿರ್ತದೆ, ಏನು ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ, ಮತ್ತು ಜಾಸ್ತಿ ದೊಡ್ಡ ದೊಡ್ಡ ಆಗ್ತಾ ಹೋದಾಗೆ ನೋವು ಜಾಸ್ತಿ ಇರ್ತದೆ. ನಮಗೆ ಇದನ್ನು ಅಗಿದು ತಿನ್ನಲಿಕ್ಕಿಲ್ಲ, ಇದರ ರಸವನ್ನು ಮಾತ್ರ ತಗೊಳ್ಳಿಕ್ಕೆ ಒಳಗಡೆ. ನೋಡಿ, ಈ ಚಿಗುರನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ನೋಡಿ, ಈ ಚಿಗುರನ್ನು ಇನ್ನೂ ಚೆನ್ನಾಗಿ ಜಜ್ಜಿಬಿಟ್ಟು ಅದರ ಪೇಸ್ಟನ್ನು ರೆಡಿ ಮಾಡಿಕೊಳ್ಳುವ. ಬಾಯಲ್ಲಿ ಹುಣ್ಣಾಯ್ತು ಅಂತ ಹೇಳಿದ ಕೂಡಲೇ ನಮ್ಮ ಮನೇಲಿ ಯಾರಾದರೂ ಅಜ್ಜಿಯಂದಿರು ಅಥವಾ ಅಜ್ಜಂದಿರೆಲ್ಲ ಇದ್ದರೆ ಮೊದಲು ಹೇಳೋದು ಈ ಪೇರಳೆ ಕೊಡಿಯನ್ನು ತಿನ್ನ ಅಂಥೇಳಿ. ಅಷ್ಟೊಂದು ಪವರ್ಫುಲ್ ಆದ ಒಂದು ಮನೆ ಮದ್ದು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಾವು ಹಾಕಿರೋದು ಪೇರಳೆ ಚಿಗುರು, ಹಾಗೆಯೇ ಮೆಂತೆ. ಮೆಂತೆ ಕೂಡ ತುಂಬ ತಂಪು, ನಮಗೆ ಈ ಬಾಡಿಯಲ್ಲಿ ಹೀಟಾದಾಗ ಹುಣ್ಣೆಲ್ಲ ಆಗುವಂಥದ್ದು. ಆವಾಗ ಈ ಥರ ಒಂದು ಸಿಂಪಲಾಗಿ ಮನೆ ಮದ್ದು ಮಾಡಿಕೊಂಡ್ರೆ ಆ ಹುಣ್ಣು ಉಂಟಲ್ಲ ಮಂಗಮಾಯ ಆಗ್ತದೆ. ಒಂದು ದಿವಸ ಸಾಕು ಈ ರೆಮಿಡಿ ಮಾಡಿ ಹಾಗೆ ಬಿಟ್ಟರೆ ನೆಕ್ಸ್ಟ್ ದಿವಸ ಬಾಯಲ್ಲಿ ಹುಣ್ಣೆ ಇರೋದಿಲ್ಲ. ಅಷ್ಟೊಂದು ಎಫೆಕ್ಟಿವ್ ಆದ 100% ರಿಸಲ್ಟ್ ಕೊಡುವ ಮನೆ ಮದ್ದು ಅಂತಲೇ ಹೇಳ್ಬೋದು. ಚೆನ್ನಾಗಿ ಜಜ್ಜಿದಾಗ ಉಂಟಲ್ಲ, ಸ್ವಲ್ಪ ನೀರಾಗ್ತದೆ, ಅಂದರೆ ಆ ಎಲೆಯಲ್ಲಿರುವಂತಹ ಹಾಗೆಯೇ ಚಿಗುರಲ್ಲಿರುವಂತಹ ನೀರಿನಂಶ ಉಂಟಲ್ಲ ಬಿಟ್ಕೊಳ್ತದೆ. ನೋಡಿ ನೋಡಿ, ಇನ್ನು ನಾವು ಇದಕ್ಕೆ ಮೆಂತೆಯನ್ನು ಹಾಕಿಕೊಳ್ಳುವ. ನಾವು ಅವಾಗ ಅರ್ಧ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇವಾಗ ಹಾಕಿಕೊಳ್ಳುವ. ಹಾಗೆ ನಂದು ಕಾಲು ಸ್ಪೂನಷ್ಟು ಜೇನುತುಪ್ಪ ಕೂಡ ಹಾಕಿಕೊಳ್ಳುವ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಹಾಕಿದ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇನ್ನು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಳ್ಳುವ. ನಮ್ಮ ಬಾಯಿ ತುದಿಗೆ ಉಂಟಲ್ಲ, ಇಡ್ಲಿಕ್ಕೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನು ನೋಡಿಕೊಂಡು ಮಾಡಿದರೆ ಆಯಿತು. ನೋಡಿ, ಈ ಪೆರಳೆ ಚಿಗುರಿನಿಂದ ಯಾವ ರೀತಿ ಮನೆ ಮದ್ದು ಮಾಡೋದಂತ ಹೇಳಿ ನಾನು ತೋರಿಸಿಕೊಟ್ಟೆ. ಇದನ್ನು ನೀನು ಯಾವ ರೀತಿ ಉಪಯೋಗಿಸಿದೆ ಅಂತ ಹೇಳಿ ನೋಡೋದಾದರೆ, ಈಗ ಬಾಯಿ ಹುಣ್ಣು ಅಂತ ಹೇಳಿದರೆ ಈ ತುದಿಯಲ್ಲಿರ್ತದೆ ಅಥವಾ ಇಲ್ಲಿ ಮೇಲ್ಗಡೆ ಪೋರ್ಷನ್ನ ನಾಲಿಗೆ ತುದಿಯಲ್ಲೆಲ್ಲ ಇರ್ತದೆ ಬಾಯಿ ಹುಣ್ಣು. ಆವಾಗ ನಾವು ಏನು ಮಾಡಬೇಕಂತ ಹೇಳಿದರೆ, ಈ ಥರ ಒಂದು ಉಂಡೆಯನ್ನು ಎಲ್ಲಿ ನಿಮಗೆ ಬಾಯಿ ಹುಣ್ಣಾಗಿದೆ ಆ ಸೈಡಿಗೆ, ಈ ಲಾಸ್ಟ್ ಹಲ್ಲಿಗೆ ಉಂಟಲ್ಲ, ಇದನ್ನು ಇಟ್ಟುಬಿಡಬೇಕು. ಇಟ್ಟು ಅದರ ರಸವನ್ನು ನಾವು ಸೇವಿಸ್ತಾ ಇರಬೇಕು. ಅದೇ ಥರ ನೀವು ದಿನಕ್ಕೆ ಮೂರು ಸಲ ಮಾಡಿದರೆ ಸಾಕು, ಒಂದೇ ದಿವಸದಲ್ಲಿ ನಿಮ್ಮ ಬಾಯಿ ಹುಣ್ಣು ಕಡಿಮೆ ಆಗ್ತದೆ. ಅಷ್ಟೊಂದು ಎಫೆಕ್ಟಿವ್ ಆದ 100% ರಿಸಲ್ಟ್ ಕೊಡುವ ಒಂದು ಮನೆ ಮದ್ದು ಅಂತ ಹೇಳಿದರೆ ಈ ಪೆರಳೆ ಚಿಗುರಿನಿಂದ ಮಾಡಿದಂತಹ ಮನೆ ಮದ್ದು. ತುಂಬಾ ಸಿಂಪಲ್ ಆಗಿದೆ. ಪೆರಳೆ ಚಿಗುರು ಅಂತ ಹೇಳಿದರೆ ಈಗ ಪೆರಳೆ ಗಿಡ ಹೆಚ್ಚಿನವರ ಮನೆಯಲ್ಲಿ ಇರ್ತದೆ, ಚಿಗುರು ಕೂಡ ನಿಮಗೆ ಧಾರಾಳವಾಗಿ ಸಿಗ್ತದೆ. ಹಾಗೆ ಸಿಕ್ಕಿದರೆ ಅಂತಹ ಚಿಗುರನ್ನು ಬಿಡಲೇಬೇಡಿ. ಈ ಥರ ಸಮಸ್ಯೆ ಬಂದಾಗ ಒಳ್ಳೆ ಮನೆ ಮದ್ದದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಈ ಥರ ಯಾರಿಗಾದರೂ ಸಮಸ್ಯೆ ಇದ್ದರೆ ಈ ರೆಮಿಡಿಯನ್ನು ತಪ್ಪದೆ ಒಂದು ಸಲ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ. ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.